ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಹಿಪ್ಪೆ ಮರ, ಈ ಒಂದು ಬಿಕ್ಕುಳ, ಈ ಎರಡು ಗ್ರಾಫ್ಟಿಂಗೆ ಸಪೋಟ. ಸಪೋಟ ಇದಾಗಲ್ಲ, ಈ ಎರಡು ಗ್ರಾಫ್ಟಿಂಗ್ ಮಾಡಿ ತದನಂತರ ಅದರಲ್ಲಿ ಗ್ರಾಫ್ಟಿಂಗ್ ಮಾಡ್ಕೊಂಡು ಬಂದು ಸಪೋಟವನ್ನು ಇದು ಮಾಡ್ತಾರೆ. ನೋಡಿ, ಇದರಲ್ಲೂ ಅಷ್ಟೇ, ಆ ಸಪೋಟದಲ್ಲಿ ಏನೋ ಅಂಶ ಇದೆಯೋ ಇದರಲ್ಲಿದೆ. ಇದು ಕಾಡು, ಕಾಡಲ್ಲಿ ಬೆಳೆಯುವಂತಹ ಮರಗಳು, ಇದರಲ್ಲಿ ಮುಖಾಂತರ ಅದನ್ನು ಆ ಎರಡನ್ನು ಗ್ರಾಫ್ಟಿಂಗ್ ಮಾಡಿ ಸಪೋಟ ಅಂತ ತೆಗೆದ್ರು. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ಪ್ರತಿಯೊಂದು ಇನ್ನು ಮುಳ್ಳುಗಳು ಇದೆ, ಈ ಇದರಿಂದ ಮುಖಾಂತರ ಗ್ರಾಫ್ಟ್ ಮಾಡಿ ಸಪೋಟ ಹಿಪ್ಪೆ ಮತ್ತು ಇದು ಈ ಸಪೋಟ ಗಿಡವನ್ನು ಉತ್ಪಾದನೆ ಮಾಡಿದರು, ಕ್ರಿಯೇಟ್ ಮಾಡಿದರು. ಅದರಿಂದ ನಾವು ಅದನ್ನು ಸೇವನೆ ಮಾಡಿ ಅನೇಕ ರೀತಿಯ ನಮಗೆ ಶಕ್ತಿ ಬರುವಂತಹ ಇದನ್ನು ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ಇದೆ, ಅದನ್ನು ನಾವು ಮರಿತಾ ಇದ್ದೀವಿ. ಅದನ್ನು ಮರೆತು ನಾವೇನು ಮಾಡ್ತಾ ಇದ್ದೀವಿ, ನಾವೇನೋ ಉದ್ಧಾರ ಆಗಿದೆ ಅಂತ ನೋಡಿ, ಥಾರ್ನ್ಸ್ ಅಂತೀವಲ್ಲ ನೋಡಿ, ಈ ಥರ ಇರ್ತವೆ ಮುಳ್ಳುಗಳು, ಇದನ್ನು ಮುಳ್ಳುಗಳು ಅಂತ ಇದು ಮಾಡ್ತೀವಿ ನೋಡಿ, ಈ ಥರ ಇರ್ತದೆ. ಇದನ್ನು ಇದು ಮತ್ತು ಹಿಪ್ಪೆ ಮರನ ಗ್ರಾಫ್ಟಿಂಗ್ ಮಾಡಿ ಅದು ಸಪೋಟನ್ನು, ಅಂದರೆ ಇದರ ಅಂಶ ಸಹ ಅದರಲ್ಲಿದೆ. ಅದು ಎಷ್ಟು ಸಿಹಿಯಾಗಿದೆಯೋ ಇದರ ಅಂಶನೂ ಹೋಗಿರ್ತದಲ್ಲ, ಜೀನ್ಸ್ ಕನ್ವರ್ಟ್ ಆಗುತ್ತೆ, ಇದರ ಅಂಶನೂ ಹೋಗಿರ್ತದೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಸಪೋರ್ಟ್ ಯಾವುದ್ರಲ್ಲಿ ಒಂದೇ ಸಿಗಲ್ಲ, ಅದು ಯಾವುದ್ರಲ್ಲಿ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಮಸ್ಕಾರ.